ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನನ್ನ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮತ್ತೆ ಬಿಕ್ರೀಡಿತ ವೃತ್ತ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ವಿಕ್ರೀಡಿತ ವೃತ್ತ ಅಂದ್ರೆ ಏನು ಸೂತ್ರ ಮತ್ತೆ ಎಷ್ಟು ಅಕ್ಷರಗಳು ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ಪದ್ಯವನ್ನು ಕೊಡಲಾಗಿದೆ ಗಮನಿಸಿ ಕೆರೆಯಂ ಕಟ್ಟಿಸಿ ಬಾವಿಯಂ ಸವಿಸು ದೇವಾಗಾರಮಂ ಮಾಡಿಸಜರಯ ಎಂದು ಅನ್ನುವಂತಹ ಪದ್ಯದಲ್ಲಿ ನಾವು ಅಕ್ಷರಗಳನ್ನು ಗುರುತು ಮಾಡಿದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಒಟ್ಟು ಇಪ್ಪತ್ತು ಅಕ್ಷರಗಳನ್ನು ನಾವು ಕಾಣಬಹುದು ಇಲ್ಲಿ ನಾನು ಬರೆದಿದ್ದೀನಿ ಒಟ್ಟು ಇಪ್ಪತ್ತು ಅಕ್ಷರಗಳು ಇದೆ ಈ ಪಾದದಲ್ಲಿ ಈ ಪ್ರತಿ ಪಾದದಲ್ಲೂ ಕೂಡ ಈ ರೀತಿಯ ಒಂದು ಸಬರನಮಯ ಎಂಬ ಗಣಗಳಿಂದಲೂ ಕೊನೆಯಲ್ಲಿ ನಾವು ಕೊನೆ ಅಂದರೆ ಈ ಸಾಲಿನ ಕೊನೆಯಲ್ಲಿ ನಾವು ನೋಡ್ಬೋದು ಒಂದು ಲಘು ಮತ್ತೆ ಒಂದು ಗುರುವಿನಿಂದ ಕೂಡಿರುತ್ತೆ ಅಷ್ಟೇ ಅಲ್ಲ ಆದಿಪ್ರಾಸದಿಂದ ಕೂಡಿರುತ್ತೆ ಆದಿಪ್ರಾಸ ಅಂದರೆ ಎಲ್ಲ ಸಾಲುಗಳಲ್ಲಿ ಕೂಡ ಒಂದೇ ಅಕ್ಷರ ರಿಪೀಟ್ ಆಗ್ತಾ ಹೋಗುತ್ತೆ ಇಂತಹ ಒಂದು ಪದ್ಯ ಪ್ರಕಾರವನ್ನೇ ನಾವು ಮತ್ತೆ ಬ ವಿಕ್ರೀಡಿತ ವೃತ್ತ ಅಂತ ಹೇಳೋದು ಸೂತ್ರ ಅಂದರೆ ಸಬರಣಮಯ ಲಂಗಮು ಬಗೆಗ ಬಗೆಗೊಳ್ಳಲ್ ಮತ್ತೆ ಬ ವಿಕ್ರೀಡಿತಂ ನೋಡಬಹುದು ಪ್ರತಿ ಪಾದದಲ್ಲೂ ಕೂಡ ಇಪ್ಪತ್ತು ಅಕ್ಷರಗಳಿವೆ ಪ್ರತಿ ಪಾದವೂ ಕೂಡ ಸಬರನಮಯ ಎಂತಕ್ಕಂತಹ ಗಣಗಳಿಂದ ಕೂಡಿರಬೇಕು ಹಾಗೇನೆ ಕಡೆಯಲ್ಲಿ ಒಂದು ಲಘು ಮತ್ತೆ ಒಂದು ಗುರುವಿಂದ ಕೂಡಿರಬೇಕು ಕೂಡಿರಬೇಕು ಅಷ್ಟೆಲ್ಲ ಆದಿಪ್ರಾಸದಿಂದ ಕೂಡಿರಬೇಕು ಇದಿಷ್ಟೇನೇ ಸೂತ್ರ ಮತ್ತೆ ಬಿಕ್ರೀಡಿತ ವೃತ್ತದ ಸೂತ್ರ